बुलेटिन स्वागत इदीग वार्तेगळ विवर ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ಈಶ್ವರಪ್ಪರವರನ್ನು ತಕ್ಷಣ ಸಂಪುಟದಿಂದ ವಜಾಗೊಳಿಸಬೇಕೆಂದು ಬೆಳ್ತಂಗಡಿ ಯುವ ಕಾಂಗ್ರೆಸ್ ವತಿಯಿಂದ ಬೆಳ್ತಂಗಡಿ ಮೂರು ಮಾರ್ಗದ ಬಳಿ ಏಪ್ರಿಲ್ 13 ರಂದು ರಸ್ತೆ ತಡೆದು ಈಶ್ವರಪ್ಪರ ಪ್ರತಿಕೃತಿ ದಹನ ಮಾಡಿ ಪ್ರತಿಭಟನೆ ಮಾಡಿದರು। ಈ ಸಂದರ್ಭ ಕಾಂಗ್ರೆಸ್ ಪಕ್ಷದ ವಕ್ತಾರ ನ್ಯಾಯವಾದಿ ಮನೋಹರ್ ಕುಮಾರ್ ಏಳಂತಿಲ, ಬೆಳ್ತಂಗಡಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅನಿಲ್ ಪೈ, ಇಂಟಿಕ್ ಅಧ್ಯಕ್ಷ ನವೀನ್ ಗೌಡ, ಪಕ್ಷದ ಪ್ರಮುಖರಾದ ಅಭಿದೇವ್ ಆರಿಗ ಧರ್ಮಸ್ಥಳ, ಸಂದೀಪ್ ನೀರಲ್ಕೆ, ಹಕೀಂ ಕೊಕ್ಕಡ, ಖಾಲಿದ್ ಕಕ್ಕೇನ, ಸುಧೀರ್ ದೇವಡಿಗ, ಗುರುರಾಜ್ ಗುರಿಪಳ್ಳ, ಅನೂಪ್ ಬಂಗೇರ, ಮೊಹಮ್ಮದ್ ಸಿದ್ದಿಕ್, ನೌಶದ್, ರಾಘವೇಂದ್ರ ಮೆಲಂತಬೆಟ್ಟು, ಗಣೇಶ್ ಕಣಿಯೂರು, ಪ್ರಜ್ವಲ್ ಜೈನ್ ಮೊದಲಾದವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು। ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಅತ್ಯುತ್ತಮ ಬಸ್ ಚಾಲನೆ ಸೇವೆಗಾಗಿ ಬಸ್ ಚಾಲಕ ಬೆಳ್ತಂಗಡಿ ಚರ್ಚ್ ರೋಡ್ ನಿವಾಸಿ ಲಿಯೋ ಲೋಬೋರ್ ಅವರಿಗೆ ಮುಖ್ಯಮಂತ್ರಿಯಿಂದ ಏಪ್ರಿಲ್ 11 ರಂದು ಬೆಳ್ಳಿ ಪದಕ ಪುರಸ್ಕೃತಗೊಂಡಿದ್ದಾರೆ। ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಕಳೆದ 33 ವರ್ಷಗಳಿಂದ ಬಸ್ ಚಾಲಕರಾಗಿದ್ದು ತಮ್ಮ ಅಪಘಾತ ರಹಿತ ಸುರಕ್ಷಿತ ಚಾಲನೆಯನ್ನು ಸರ್ಕಾರ ಗುರುತಿಸಿ ಈ ಪದಕ ನೀಡಿದೆ। ಬೆಳ್ತಂಗಡಿ ಬೆಸ್ಟ್ ಫೌಂಡೇಶನ್ ನ ಅಧ್ಯಕ್ಷ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ ರಕ್ಷಿ ಶಿವರಾಮ್ ರವರು ರಾಜ್ಯ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ। ಮೂಲತಃ ಬೆಳ್ತಂಗಡಿ ಅವರದ ಇವರು ಹೆರಾಜ ಕುಟುಂಬದ ಹೊಕ್ಕಳ ವೆಂಕಪ್ಪ ಪೂಜಾರಿ ಮತ್ತು ನೀಲಮ್ಮ ದಂಪತಿಗಳ ಮೊಮ್ಮಗ, ಕರ್ನಾಟಕ ಪೊಲೀಸ್ ಅಧಿಕಾರಿ ಬಿಕೆ ಶಿವರಾಮ್ ರವರ ಪುತ್ರ। ಪದವಿ ಮತ್ತು ಕಾನೂನು ವಿದ್ಯಾಭ್ಯಾಸವನ್ನು ಬೆಂಗಳೂರಿನ ಪ್ರತಿಷ್ಠಿತ ಯೂನಿವರ್ಸಿಟಿ ಲಾ ಕಾಲೇಜಿನಲ್ಲಿ ಮುಗಿಸಿದ್ದು ವಿದ್ಯಾರ್ಥಿ ದಿಸೆಯಿಂದಲೇ ಲಾ ಕಾಲೇಜಿನ ವಿದ್ಯಾರ್ಥಿ ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು। ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಬಳಿಕ ಯುವ ಕಾಂಗ್ರೆಸ್ನ ಬೆಂಗಳೂರು ನಗರದ ಉಪಾಧ್ಯಕ್ಷರಾಗಿ ಪಕ್ಷ ಸಂಘಟನೆ ದುಡಿದು ರಾಜ್ಯ ಕಾಂಗ್ರೆಸ್ನ ಕಾರ್ಯದರ್ಶಿಯಾಗಿ ಹಲವು ಜಿಲ್ಲೆಗಳಲ್ಲಿ ಕೆಲಸ ನಿರ್ವಹಿಸಿದ್ದಾರೆ। ಕೇರಳದ ವಿಧಾನಸಭಾ ಚುನಾವಣೆಯಲ್ಲಿ ಉಸ್ತುವಾರಿಗಳಾಗಿ ಪಕ್ಷದ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದರು। ಕಾಂಗ್ರೆಸ್ ಹೈಕಮಾಂಡ್ ಅವರನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ನಿಯುಕ್ತಗೊಳಿಸಿದರು। ಕೊರೋನಾ ಸಂದರ್ಭದಲ್ಲಿ ಬಡಜನರಿಗಾಗಿ ಆರ್ಥಿಕ ಆರೋಗ್ಯ ರಕ್ತದಾನ ಶಿಬಿರ, ಆಕ್ಸಿಜನ್ ಪೂರೈಕೆ, ಆಂಬ್ಯುಲೆನ್ಸ್ ಸೌಕರ್ಯಗಳು ಮುಂತಾದ ಜನಪಯೋಗಿ ಕೆಲಸಗಳನ್ನು ಮಾಡಿದ್ದಾರೆ। 2020 ರಲ್ಲಿ ಶ್ರೀ ಕ್ಷೇತ್ರ ಗೆಜ್ಜೆಗಿರಿಯಲ್ಲಿ ನಡೆದ ಅಭೂತಪೂರ್ವ ಬ್ರಹ್ಮಕಲಶೋತ್ಸವದ ಯಶಸ್ಸಿಗಾಗಿ ದುಡಿದಿದ್ದು ಕ್ಷೇತ್ರದ ಕಾನೂನು ಸಲಹೆಗಾರರಾಗಿದ್ದು ಹಾಗೂ ಮೊದಲಾದ ಸಮಾಜ ಸೇವಾ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದರು। ನಿನ್ನೆ ಸಂಜೆಯಿಂದ ಗುಡುಗು ಮಿಂಚು ಸಹಿತ ಧಾರಾಕಾರವಾಗಿ ಸುರಿದ ಭಾರಿ ಮಳೆಗೆ ಮನೆಗೆ ಸಿಡಿಲು ಬಡಿದು ಮನೆ ಮಂದಿ ಪ್ರಾಣಾಪಾಯದಿಂದ ಪಾರಾದ ಘಟನೆ ನಾಲ್ಕೂರು ಗ್ರಾಮದ ಕರ್ಜಿರಡ್ಡ ಎಂಬಲ್ಲಿ ನಡೆದಿದೆ। ರಾತ್ರಿ ವೇಳೆ ಮನೆ ಮಂದಿಯೆಲ್ಲ ಮನೆಯಲ್ಲಿದ್ದು ಗಂಟೆ 9:30ಕ್ಕೆ ಮನೆಗೆ ಸಿಡಿಲು ಬಡಿಯಿತು। ಮನೆಯಲ್ಲಿ ತಾಯಿ, ತಮ್ಮ, ತಂಗಿ, ನಾನು ಸೇರಿ ನಾಲ್ಕು ಮಂದಿ ಇದ್ದಿದ್ದು ಒಮ್ಮೆಲೆ ಸಿಡಿಲಿನ ಕೆನ್ನಾಲಿಗೆ ಮನೆಗೆ ಬೆಂಕಿ ಹಿಡಿಯಿತು। ತಾಯಿ ಹಾಗೂ ನನಗೆ ಅಲ್ಪ ಪ್ರಮಾಣದ ಸಮಸ್ಯೆ ಆಯಿತು ಎಂದು ಮನೆಯ ಪ್ರಸಾದ್ ತಿಳಿಸಿದ್ದಾರೆ। ಸಿಡಿಲಿನ ರಭಸಕ್ಕೆ ಮನೆಯ ವೈರ್, ಟಿವಿ, ಫ್ಯಾನ್, ಎರಡು ಪಂಪ್, ಬಲ್ಬ್, ಎಲ್ಲಾ ಎಲೆಕ್ಟ್ರಾನಿಕ್ ಉಪಕರಣಗಳು ಸುಟ್ಟು ಕರಗಿದೆ ಹಾಗೂ ಮನೆಯ ಗೋಡೆ ಬಿರುಕು ಬಿಟ್ಟಿದೆ। ಅಂದಾಜು ಸುಮಾರು 1.5 ಲಕ್ಷ ನಷ್ಟ ಸಂಭವಿಸಿದೆ ಎಂದು ಮನೆಯವರು ತಿಳಿಸಿದ್ದಾರೆ। ಈಗಾಗಲೇ ಬಳಂಜ ಗ್ರಾಮ ಪಂಚಾಯತಿಗೆ ಮಾಹಿತಿ ನೀಡಲಾಗಿದೆ। ಪಂಚಾಯತ್ ಸದಸ್ಯ ಬಾಲಕೃಷ್ಣ ಪೂಜಾರಿ ಆಗಮಿಸಿ ಸಹಕರಿಸಿದರು। ಮನೆಯ ಅಕ್ಕಪಕ್ಕದವರು ಆಗಮಿಸಿ ಸೂಕ್ತ ಕ್ರಮ ಕೈಗೊಂಡಿದ್ದಾರೆ। ಸುಮಾರು 70 ವರ್ಷಗಳಿಂದ ನಿಮಗೆಲ್ಲ ಸಂಭ್ರಮದಲ್ಲಿ ನಾವು ಜೊತೆಯಾಗಿದ್ದೇವೆ। ಕಾಲ ಬದಲಾಗಬಹುದು, ಆದ್ರೆ ನೀವು ನಮ್ಮ ಮೇಲಿಟ್ಟಿರೋ ನಂಬಿಕೆ ಅಲ್ಲ। ಪರಂಪರೆಯಿಂದ ಪರಂಪರೆವರೆಗೂ ಎಲ್ಲಾ ಸಮಾರಂಭಗಳಿಗೆ ನೂತನ್ ಕ್ಲಾತ್ ಸೆಂಟರ್ ಮಡಂತ್ಯಾರ್। ತಾಲೂಕು ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಬೆಳ್ತಂಗಡಿ ಪಟ್ಟಣ ಪಂಚಾಯತ್ ಇವರ ಸಂಯುಕ್ತ ಆಶ್ರಯದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 113ನೇ ಜನ್ಮದಿನಾಚರಣೆ ಮತ್ತು ಮಹಾವೀರ ಜಯಂತಿಯನ್ನು ಏಪ್ರಿಲ್ 14ರಂದು ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕಲಾಭವನದಲ್ಲಿ ಆಚರಿಸಲಾಯಿತು। ಈ ಸಂದರ್ಭ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅಧ್ಯಕ್ಷತೆ ವಹಿಸಿದ್ದರು। ಮುಖ್ಯ ಅತಿಥಿಗಳಾಗಿ ಬೆಳ್ತಂಗಡಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ರಜನಿ ಕುಡ್ವಾ, ಬೆಳ್ತಂಗಡಿ ತಹಶೀಲ್ದಾರರು ಜೆ ಮಹೇಶ್,
ಬೆಳ್ತಂಗಡಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಕುಸುಮಾಧರ್, ಬೆಳ್ತಂಗಡಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಹೇಮಚಂದ್ರ, ಸರ್ಕಲ್ ಇನ್ಸ್ಪೆಕ್ಟರ್ ಶಿವಕುಮಾರ್, ಅಜಿತ್ ಕುಮಾರ್ ಜೈನ್ ಮತ್ತು ಬೆಳ್ತಂಗಡಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರು ಸದಸ್ಯರು, ಬೆಳ್ತಂಗಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು, ತಾಲೂಕಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮುಖಂಡರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ब्लॉक कांग्रेस समिति बेल्तंगडी नगर मत्तु ग्रामीण उभय ब्लॉक वतियिंद संविधान शिल्पी डॉक्टर बीआर अंबेडकर जयंती आचरणे मत्तु तालूकिन विविध क्षेत्रगळल्ली साधनेगैदवरिगे सन्मान कार्यक्रम एप्रिल 14 रंदु बेल्तंगडी श्री गुरुनारायण संकीर्णदल्ली नडेयितु. माजी शासक पक्षद हिरिय नायक के वसंत वंगेर अंबेडकर अवर भावचित्रक्के मालार्पणे मूलक हागू जिल्ला कांग्रेस अध्यक्ष विधान परिषत् शासक के हरीश कुमार दीप बेळगिसि उद्घाटने माडिदरु. डीके पद्मंजर अवरु डॉक्टर बीआर अंबेडकर अवर बग्गे विचार मंडिसिदरु. ई संदर्भ माजी सचिव के गंगाधर गौड, बेळ्तंगडि ब्लॉक कांग्रेस उभय समिति अध्यक्षरुगळाद के शैलेश कुमार, रंजन जी गौड, राज्य कार्मिक घटकद प्रधान कार्यदर्शी अब्दुल रहमान पडपु, जिला कांग्रेस उपाध्यक्ष लोकेश्वरी विनय चंद्र, एस घटकद अध्यक्ष रवि नेत्रावति, जिला युवा कांग्रेस कार्यदर्शी अभिनंदन हरीश कुमार, अल्पसंख्यक घटक अश्रफ नेरिया सलीम, महिला घटक अध्यक्षरुगळाद नमिता पूजारी वंदना, प्रमुखरद इस्माइल परिंजे, नित्यानंदडी, दयानंद देवाडिग वेणूर, नेमिराज किल्लूर, सामाजिक जालतानद जिला प्रधान कार्यदर्शी संदीप नीरलके, पक्षद विविध घटक पदाधिकारी सदस्य कार्यकर्तरु उपस्थितरिद्दरु. अंबेडकर जन्मदिनाचरणे प्रयुक्त सर्वधर्मीय गुरुगळ सम्मेलनद मूलक भारत भाविक्य समावेश कार्यक्रम एप्रिल 14 रंदु बेळ्तंगडि मिनि विधानसौधदेदुरु नडेयितु. कार्यक्रम अध्यक्षतेयन्नु बेळ्तंगडि संविधान रक्षणा समिति अध्यक्षराद बिएम मेट्रोवरु वहिसिद्दरु. मुख्य अतिथिगळागि कर्नाटक सरकार माजी सचिवराद गंगाधर गौड, बेळ्तंगडि माजी शासक वसंत बंगेर, कर्नाटक राज्य रैत मुखंडराद सुरेश भट, सियान आश्रम संचालकराद युसि पौलोस, ಕಕ್ಕಿಂಜೆ ಮಸೀದಿ ಧರ್ಮಗುರುಗಳಾದ ಅಬ್ದುಲ್ ಹಮೀದ್ ಹಾಗೂ ಕುಂಡದಬೆಟ್ಟು ಮಸೀದಿ ಧರ್ಮಗುರುಗಳಾದ ಹನೀಫ್ ಸಕಾಫಿ ಭಾಗವಹಿಸಿದ್ದರು. ಇವಿಷ್ಟು ಈ ದಿನದ ಸುದ್ದಿ. ವೀಕ್ಷಿಸಿ ಸುದ್ದಿ ನ್ಯೂಸ್ ಬುಲೆಟಿನ್ ಪ್ರತಿ ಸೋಮವಾರ ಹಾಗೂ ಗುರುವಾರ ನಿಮ್ಮ ನೆಚ್ಚಿನ ಸುದ್ದಿ ಬೆಳ್ತಂಗಡಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಕನಸು ಕಾಣ್ತಿದ್ದೀರಾ? ಖರ್ಚು ಖರ್ಚು ಅಂತ ಚಿಂತೆ ಬೇಡ. ಕಳೆದ 35 ವರ್ಷಗಳಿಂದ ಮರಕ್ಕೆ ಪರ್ಯಾಯವಾಗಿ ಕಿಟಕಿ ಬಾಗಿಲು ದಾರದ ಫೈಬರ್ ಸ್ಟೀಲ್ ಡೋರ್ಗಳು ನಿಮ್ಮ ಆಯ್ಕೆಗೆ ತಕ್ಕಂತೆ ಲಭ್ಯ. ಸಂಪರ್ಕಿಸಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮಾರುತಿ ಸುಜುಕಿ ಕಾರು ಶೋರೂಂ ಬಳಿ ಚಾರ್ಮಾಡಿ ರಸ್ತೆ ಉಚಿರೆ. ವಿಶೇಷ ಸೂಚನೆ, ನಮಗೆ ಬೇರೆ ಯಾವುದೇ ಶಾಖೆಗಳಿಲ್ಲ.